ಲಿಂಗಸುಗುರು ಪುರಸಭೆಯ ಉಪಾಧ್ಯಕ್ಷ ಮೊಹಮ್ಮದ್ ರಫಿ ಅವರು ತಮ್ಮದೇ ಅಧಿಕಾರಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಅವರಿಂದು ತಮ್ಮ ಕಚೇರಿಯಲ್ಲಿ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿ, ಪುರಸಭೆಯ ಜೆಇ ಹಸನ್ ಎಂಬ ಅಧಿಕಾರಿಯೇ ಕುಡಿಯುವ ನೀರಿನ ಮೋಟಾರ್ ಖರೀದಿಯಲ್ಲಿ ಹಳೆಯ ಮೋಟಾರ್ಗೆ ಬಣ್ಣ ಬಳಿದು ಹೊಸ ಮೋಟಾರ್ ಖರೀದಿ ಮಾಡಲಾಗಿದೆ ಎಂದು ನಕಲಿ ಬಿಲ್ ಸೃಷ್ಟಿ ಮಾಡಿ ಹಣ ಲೂಟಿ ಮಾಡಿದ್ದಾನೆ. ಹಸನ್ ಒಬ್ಬ ಭ್ರಷ್ಟ ಅಧಿಕಾರಿ ಎಂದು ಕಿಡಿಕಾರಿದ್ದಾರೆ. ಪುರಸಭೆಯಲ್ಲಿ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯ ಸ್ವಭಾವದ ಅಧಿಕಾರಿಯಿಂದಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನಲ್ಲಿ ತೊಂದರೆಯಾಗಿದ್ದು, ಇನ್ನು 4-5 ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಾಗುವುದು. ಅಧಿಕಾರಿಯ ವಿರುದ್ಧ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದ್ದು, ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅತಿ ಶೀಘ್ರದಲ್ಲಿಯೇ 2 ದಿನಗಳಿಗೊಮ್ಮೆ ಕುಡಿಯುವ ನೀರಿನ ಸರಬರಾಜು ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಲೂಟಿ ಹೊಡೆಯಲ್ಲಿ ಶಾಮಿಲಾಗಿ, ಯಾಕಂದ್ರೆ ನಾವು ನಿನ್ನೆ ಬಿಲ್ಟಿ ಪೆಟ್ಟಿಗೆ ಮತ್ತು ಜನಿಗೆ ವಿಜಿಟ್ ಕೊಟ್ಟಾಗ ಇಂಜಿನಿಯರ್ ಆದಂತ ಹಸನ್ ಜೈ ಅವರು 100 HP ಮೋಟರ್ ಬಿಲ್ಟಿ ಪೆಟ್ಟಿನಲ್ಲಿ ಹಾಕಿ ಕೆರೆಯಲ್ಲಿ 40 HP ಮೋಟರ್ ಹಾಕಿ, ಅಂದ್ರೆ ಕೆರೆಯಲ್ಲಿಂದ ನೀರು ಬಂದಾಗ ನಮಗೆ ಬಿಲ್ಟಿ ಪೆಟ್ಟಿನಿಂದ ಊರಿಗೆ ನೀರು ಸಪ್ಲೈ ಮಾಡಲು ಅನುಕೂಲ ಆಗುತ್ತೆ. ಇವ ಅಸಂಜಯ್ ಏನು ಇಂಜಿನಿಯರು ಏನು ಅವ್ರ ಬಗ್ಗೆ ಬಹಳಷ್ಟು ದೂರುಗಳನ್ನು ಕೊಟ್ಟಿದ್ದೀನಿ. ನಾವು ಮಾಡೋದು ಕೆರೆಯಲ್ಲಿ 100 HP ಮೋಟರ್ ಹಾಕಿ ನಾವು ನೀರು ಡಂಪ್ ಮಾಡಿದಾಗ ನಾವು ಫಿಲ್ಟರ್ ಪೆಟ್ಟಿಗೆ ಬರುತ್ತೆ. ಫಿಲ್ಟರ್ ಪೆಟ್ಟಿಯಿಂದ ನಾವು 100 ಕುಂದಿರಿಸಲಿ 60 ಕುಂದಿರಿಸಲಿ ನೀರು ಊರಾಗ ಸಪ್ಲೈ ಆಗುತ್ತೆ. ನೀವು ಹೇಳೋದು ಸತ್ಯ. 5 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಬರ್ತಾ ಇದೆ. ನಿನ್ನೆ ನಾವು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದನ್ನು ಏನು ಮಾಡಬೇಕಂತ ಹೇಳಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ಅಲ್ಲಿ ಕೆರೆ ಹತ್ರ ಬಾಬು ರೆಡ್ಡಿ ಅವರು ಮತ್ತೆ ನಮ್ಮ ರೌಫ್ ಅವರು ಶಿವಪ್ಪ ಅವರು ಮತ್ತೆ ಎಲ್ಲ ಸದಸ್ಯರಲ್ಲಿ ಹೋದಾಗ ಅಲ್ಲಿ ಏನಾಗಿದೆ ಅಂದ್ರೆ ಆ ತೀಸಿರಂತ ಜಾಗದಲ್ಲಿ ನೀರು ನಿಂತಿದೆ. ಆಮೇಲೆ ನಮ್ಮ ಅಧಿಕಾರಿಗಳು ಮತ್ತೆ ಅಲ್ಲಿ ಕೆಲಸ ಮಾಡುತ್ತವರು ಬಹಳ ಬೇಜವಾಬ್ದಾರಿ ಇದೆ. ಯಾಕಂದ್ರೆ ನೀರು ಆ ಟಿಸಿ ಏನಾರಾಗ್ಬಿಟ್ಟು ನಾವು ನೀರಿಗೆ ಊರಿಗೆ ನೀರು ಕೂಡ ಸಪ್ಲೈ ಮಾಡಕ್ ಆಗಲ್ಲ. ಅದಕ್ಕೆ ನಿನ್ನೆ ನಾವು ಮಾನ್ಯ ಶಾಸಕರು ಕೂಡ ಮಾತಾಡಿ ನಮ್ಗೊಂದು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ರೌಫ್ ಗ್ಯಾರಂಟಿ, ಬಾಬು ರೆಡ್ಡಿ ಸೇರಿದಂತೆ ಇತರರು ಇದ್ದರು.